ಹೇಳಿ ಏನು ಸಮಾಚಾರ ಒಬ್ಬರು ಎರಡನೇ ವಾರ ಸರ್ ನಾಲ್ಕು ದಿನ ಮಾತ್ರ ಇದೆ ಸಾಕಷ್ಟು ಚರ್ಚೆಗಳು ಪೆಂಡಿಂಗ್ ಇದೆ ರೈತರು ವಿಚಾರ ಉತ್ತರ ಕರ್ನಾಟಕದ ಸಮಸ್ಯೆ ನಾವು ಉತ್ತರ ಕೊಡಕ್ಕೆ ತಯಾರಾಗಿದ್ದೀವಿ ಸರ್ಕಾರ ಯಾವುದೇ ವಿಚಾರ ಎತ್ತಿದರೂ ಕೂಡ ಯಾವುದೇ ಸಮಸ್ಯೆ ಪ್ರಸ್ತಾಪ ಮಾಡಿದರೂ ಕೂಡ ಅದಕ್ಕೆ ಉತ್ತರ ಕೊಡಲಿಕ್ಕೆ ಸರ್ಕಾರ ತಯಾರಾಗಿದೆ ನಾವು ಯಾವುದೂ ಕೂಡ ವಿಳಂಬ ಮಾಡೋದಾಗಲಿ ಅಥವಾ ಕಾಲಹರಣ ಮಾಡೋದಾಗಲಿ ಮಾಡಲ್ಲ ಇವತ್ತಿನವರೆಗೆ ಬರಗಾಲ ಚರ್ಚೆ ಆಯಿತು ಇವತ್ತು ಉತ್ತರ ಕೊಡ್ತಾ ಇದ್ದೀವಿ ನಾಳೆಯಿಂದ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈಗಾಗಲೇ ಸಬ್ಜೆಕ್ಟ್ ಅದು ಇಂಟ್ರೊಡ್ಯೂಸ್ ಆಗಿದೆ ಅದರ ಬಗ್ಗೆ ಚರ್ಚೆ ಮಾಡಿದ್ರೆ ಉತ್ತರ ಕೊಡ್ತೀವಿ ನಾವು ಯಾರು ಅವರಿಗೆ ಯಾವತ್ತೂ ಬಿಜೆಪಿ ಅವರ ಸಮನ್ವಯ ಇಲ್ಲವೇ ಇಲ್ಲ ಸಿ ಅವರು ಬಂದಿರೋದೆ ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದವರು ಅದಾದ ಮೇಲೆ ಸೋತಿದ್ದಾರೆ ಜನ ಅವರನ್ನ ತಿರಸ್ಕಾರ ಮಾಡಿದ್ದಾರೆ ಅದಾದ ಮೇಲೆ ಸಮನ್ವಯ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅವರ ಹತ್ರ ಅಲ್ಲಿ ಎರಡು ಗುಂಪು ಮೂರು ಗುಂಪುಗಳಿದ್ದಾವೆ ಸರ್ಕಾರ ಇಡೀ ರಾಜ್ಯದಲ್ಲಿದೆ ಬರಿ ಬೆಳಗಾವಿನಲ್ಲೇ ಇಲ್ಲ ಸರ್ಕಾರ ಅಂತಂದ್ರೆ ಇಡೀ ರಾಜ್ಯಕ್ಕೆ ಬರಿ ಬೆಳಗಾವಿಗಲ್ಲ ಗೊತ್ತಾಯ್ತಾ ಅದು ಏನೇ ಅಫೆನ್ಸ್ ಆಗಿದ್ರೂ ಕೂಡ ಅಫೆನ್ಸ್ ಯಾರು ಮಾಡಿರ್ತಾರೆ ಅವರ ಮೇಲೆ ಕಠಿಣವಾದಂತ ಕ್ರಮ ತಗತ್ತೀವಿ ನಾನು ಅವರ ಲೀಡರ್ಗಳಿಗೆ ಹೇಳಿದ್ದೀನಿ ಅಸೆಂಬ್ಲಿ ಆದಮೇಲೆ ಕರೆದು ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಅಸೆಂಬ್ಲಿ ಮುಗಿದ ಮೇಲೆ ಬೆಂಗಳೂರಿನಲ್ಲಿ ಕರೆದು ಮಾತಾಡಿದ್ದೀನಿ ಅಂತ ಹೇಳಿದ್ದೀನಿ ಇಲ್ಲಿ ಸಮಯ ಇರೋದಿಲ್ಲರಿ ನೀನೇ ಅವ್ರ ಪರವಾಗಿ ಮಾತಾಡಿದ್ರೆ ಹೆಂಗೆ ನಾನು ಆ ಲೀಡರ್ಗಳ ಜೊತೆ ಪಂಚಮಸಾಲಿ ಲೀಡರ್ಗಳ ಜೊತೆ ಸ್ವಾಮೀಜಿ ಜೊತೆಲೂ ಮಾತಾಡಿದ್ದೀನಿ ಅದು ಸ್ಪೀಕರ್ ಸಂಬಂಧಪಟ್ಟದ್ದು ಸ್ಪೀಕರ್ ಸ್ಪೀಕರ್ ಸಂಬಂಧಪಟ್ಟದ್ದು ಈ ಬಿಜೆಪಿಯವರಿಗೆ ಜೆ ಡಿ ಎಸ್ ನವರಿಗೆ ಪಾಪ ಮಿಲಿ ಮಿಲಿ ಅಂತ ಒದ್ದಾಡ್ತಾವ್ರೆ ನೀರಿನಿಂದ ತೆಗೆದ ಮೀನುಗಳಿರ್ತಾವಲ್ಲ ಒದ್ದಾಡ್ತಾವಲ್ಲ ಹಂಗೆ ಒದ್ದಾಡ್ತಾ ಇದ್ದಾರೆ ಭ್ರಮಾಲೋಕದಲ್ಲಿ ಇದ್ದಾರೆ ಏನು